ಶ್ರೀರಾಮ ಸಮರ್ಥ. ಸೆಪ್ಟೆಂಬರ್ 8. ಸ್ವಲ್ಪೇ ಓದಬೇಕು, ಆದರೆ ಅದರ ಮನನ ಹಾಗೂ ಆಚರಣೆ ಮಾಡಬೇಕು. ಮಾಯೆ ಎಂದರೆ ಏನು? ಯಾವುದು ಭಗವಂತನ ಹೊರತು ಇರುತ್ತದೆಯೋ ಅದು ಮಾಯೆ. ಯಾವುದು ಕಾಣುತ್ತದೆಯೋ ಹಾಗೂ ನಾಶವಾಗುತ್ತದೆಯೋ ಅದೆಲ್ಲವೂ ಮಾಯೆ. ನಾವು ಎಲ್ಲಿಯವರೆಗೂ ನಾಮಸ್ಮರಣೆಯಲ್ಲಿ ಇರುತ್ತೇವೆಯೋ ಅಲ್ಲಿಯವರೆಗೂ ಮಾಯೆಯ ಹೊರಗೆ ಇರುತ್ತೇವೆ. ಹಾಗೂ ಯಾವಾಗ ಅದರ ವಿಸ್ಮರಣವಾಗುತ್ತದೆಯೋ ಆಗ ನಾವು ಮಾಯೆಯ ಅಧೀನರಾಗಿರುತ್ತೇವೆ ಎಂದು ತಿಳಿಯಬೇಕು. ಎಲ್ಲವೂ ಮಾಡುವುದರಲ್ಲಿ ಇರುತ್ತದೆ, ಹೊರತು ಹೇಳುವುದರಲ್ಲಿ ಕೇಳುವುದರಲ್ಲಿ ಇರುವುದಿಲ್ಲ. ನಿರ್ಗುಣವನ್ನು ಎಷ್ಟೇ ವರ್ಣಿಸಿದರೂ ಅದರ ಸ್ವರೂಪ ತಿಳಿಯಲಾರದು. ಆದ್ದರಿಂದ ಸಗುಣ ರೂಪವನ್ನೇ ನೋಡಬೇಕು ಹಾಗೂ ಅದನ್ನೇ ಪೂಜಿಸಬೇಕು. ನಾನು ನಿರ್ಗುಣದ ಉಪಾಸನೆ ಮಾಡುತ್ತೇನೆ ಎಂದು ಅನ್ನುವವನಿಗೆ ನಿರ್ಗುಣವೆಂದರೆ ಏನೆಂಬುದು ನಿಶ್ಚಿತವಾಗಿ ತಿಳಿದಿರುವುದಿಲ್ಲ. ಏಕೆಂದರೆ ಅಲ್ಲಿ ಅದನ್ನು ಹೇಳಲು ಯಾರೂ ಉಳಿದಿರುವುದೇ ಇಲ್ಲ. ಒಬ್ಬನು ನನಗೆ, ನಾನು ಎಲ್ಲ ವೇದಾಂತ ಗ್ರಂಥಗಳನ್ನು ಓದಿರುತ್ತೇನೆ ಎಂದು ಹೇಳಿದನು. ಅದಕ್ಕೆ ನಾನು ಅವನಿಗೆ, ಅಂದ ಮೇಲೆ ನಿಮಗೆ ಸಮಾಧಾನ ಸಿಕ್ಕಿರಬೇಕಲ್ಲವೇ ಎಂದು ಅಂದೆನು. ಅದಕ್ಕೆ ಅವನು, ನನಗೆ ಅದೊಂದೇ ಸಿಕ್ಕಿರುವುದಿಲ್ಲ ಅಂದನು. ಅಂದ ಮೇಲೆ ಇಷ್ಟು ಓದುವುದರಿಂದ ಆದ ಪ್ರಯೋಜನವೇನು? ನಮಗೆ ಆ ವೇದಾಂತವನ್ನು ತೆಗೆದುಕೊಂಡು ಏನು ಮಾಡುವುದಿದೆ? ನಾವು ನಮ್ಮ ಭೋಳೆತನಯುಕ್ತ ಭಕ್ತಿಯನ್ನೇ ಮಾಡೋಣ. ಭಗವಂತನಿಗೆ ಅನನ್ಯ ಶರಣ ಹೋಗಿ ಅವನ ನಾಮಸ್ಮರಣೆ ಮಾಡುತ್ತಾ ಹೋಗಬೇಕು. ಅಂದರೆ ಎಲ್ಲವೂ ಪ್ರಾಪ್ತವಾಗುತ್ತದೆ. ಊಟಕ್ಕೆ ಕುಳಿತ ಮನುಷ್ಯನು ನನ್ನ ಹೊಟ್ಟೆ ತುಂಬಬೇಕು ಎಂದು ಶಬ್ದಗಳಿಂದ ಅನ್ನುತ್ತಾ ಕೂಡುತ್ತಾನೆಯೇ? ಊಟವಾಯಿತೆಂದರೆ ತಾನಾಗಿಯೇ ಹೊಟ್ಟೆ ತುಂಬುತ್ತದೆ. ನಾವು ಗ್ರಂಥಗಳಲ್ಲಿ ಓದಿದ್ದನ್ನು ಆಚರಣೆಯಲ್ಲಿ ತರದಿದ್ದರೆ ಆ ಓದಿದ್ದರ ಉಪಯೋಗವೇನು? ಆದ್ದರಿಂದ ನಾವು ಹೆಚ್ಚು ಓದುವುದರ ನಾದಕ್ಕೆ ಬೀಳಬಾರದು. ಏಕೆಂದರೆ ಅದರಿಂದ ನಿಜವಾದ ಸಾಧನೆಯು ದೂರವೇ ಉಳಿಯುತ್ತದೆ ಹಾಗೂ ಓದಿದ್ದರ ಅಭಿಮಾನವೆನಿಸುತ್ತದೆ. ಆದ್ದರಿಂದ ಸ್ವಲ್ಪವೇ ಓದಬೇಕು ಹಾಗೂ ಅದರ ಮನನ ಮಾಡಬೇಕು. ಶರೀರದ ಯಾವುದೇ ಒಂದು ಸಣ್ಣ ಭಾಗಕ್ಕೆ ಗಾಯವಾದರೂ ಸಂಪೂರ್ಣ ದೇಹಕ್ಕೆ ವೇದನೆಯಾಗುತ್ತದೆ. ಅದರಂತೆ ದಿನದಲ್ಲಿಯೇ ಒಂದು ಗಂಟೆಯಾದರೂ ಭಗವಂತನ ಸ್ಮರಣೆಯಲ್ಲಿ ಕಳೆದದ್ದಾದರೆ ದಿವಸವೆಲ್ಲವೂ ಅದರಲ್ಲಿಯೇ ಹೋಗುತ್ತದೆ. ಹಾಗೂ ದಿವಸಗಳದ್ದು ತಿಂಗಳೆಲ್ಲ, ತಿಂಗಳದ್ದು ವರ್ಷವೆಲ್ಲ, ಹಾಗೂ ವರ್ಷದ್ದು ಆಯುಷ್ಯವೆಲ್ಲ. ಈ ದೃಷ್ಟಿಯಿಂದ ನಮ್ಮ ಆಯುಷ್ಯವೆಲ್ಲ ಭಗವಂತನ ಸ್ಮರಣೆಯಲ್ಲಿ ಹೋಗುತ್ತದೆ. ಪ್ರಪಂಚದ ವಿಷಯದಲ್ಲಿ ಆಸಕ್ತಿ ಇರಬಾರದು, ಆದರೆ ಪ್ರಪಂಚದಲ್ಲಿಯ ಕರ್ತವ್ಯದ ಬಗ್ಗೆ ಆಸ್ಥೆ ಇರಬೇಕು. ಪ್ರಪಂಚದ ಕರ್ತವ್ಯಗಳನ್ನು ಪಾಲಿಸುವುದು ಪವಿತ್ರವಾಗಿರುತ್ತದೇನೋ ನಿಜ, ಆದರೆ ಅವುಗಳಲ್ಲಿ ಆಸಕ್ತರಾಗಬಾರದು. ಆದ್ದರಿಂದ ನಾವು ಮನಸ್ಸಿನಿಂದ ಭಗವಂತನವರಾಗಿ ಇರಬೇಕು. ನಾವು ಮನಃಪೂರ್ವಕ ಭಗವಂತನ ಸ್ಮರಣೆ ಮಾಡಿದರೆ ಅವನು ನಮ್ಮನ್ನು ಸುಖ ಸಮಾಧಾನಗಳಲ್ಲಿ ಇಟ್ಟೇ ಇಡುವನು. ಪ್ರಪಂಚದಲ್ಲಿ ಸುಖಿಯಾಗಿರುವುದೆಂದರೆ ಭಗವಂತನವರಾಗಿ ಇರುವುದು. ನಾವು ಭಗವಂತನನ್ನು ಸೇವಿಸಬೇಕು ಹಾಗೂ ಅವನಿಗೆ ರುಚಿಸುವುದನ್ನೇ ಮಾಡಬೇಕು. ಇದೇ ಪರಮಾರ್ಥದ ಸಾರವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ದೇಹವು ಯಾವಾಗ ನಾಶವಾದೀತೆಂಬ ನಿಯಮವಿಲ್ಲ. ಆದ್ದರಿಂದ ವಾರ್ಧಕ್ಯದಲ್ಲಿ ನಾಮಸ್ಮರಣೆ ಮಾಡುತ್ತೇವೆಂದು ಅನ್ನಬಾರದು. ಸಿದ್ಧುರ್ನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.